ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು पदाधिकारी आय्के प्रक्रिय जिला नेमक महंदे वार्ते विवर ऐतिहासिक हंपियल्लिन स्मारकगळ कुरितु प्रवासिगरिगे समर्पक माहिति नीडदे अनधिकृत प्रवासी मार्गदर्शकरिगे कडिवाण हाकबेकेंदु आग्रहिसलागिदे ई हिन्नेलेयल्लि जिल्लाधिकारिगळिगे मनवि सल्लिसलागिदे ಹೀಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಹಂಪಿ ಪ್ರವಾಸಿ ಮಾರ್ಗದರ್ಶಕರ ಸಂಘಟನೆಯು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹಂಪಿಯಲ್ಲಿ ಪ್ರವಾಸಿಗರಿಗೆ ಮಾರ್ಗದರ್ಶನ ಮಾಡುತ್ತಿರುವ ಅನಧಿಕೃತ ಮಾರ್ಗದರ್ಶಕರಿಗೆ ಕಡಿವಾಣ ಹಾಕಬೇಕೆಂದಿದ್ದಾರೆ ಹಂಪಿ ವಿಶ್ವ ಪರಂಪರೆಯಲ್ಲಿ ಎರಡನೇ ಸ್ಥಾನ ಹೊಂದಿದೆ ಅದಿ ಇಡಿ ದಕ್ಷಿಣ ಭಾರತದಲ್ಲೇ ಬಹಳಷ್ಟು ಅತಿ ಮುಖ್ಯವಾಗಿರತಕ್ಕಂತ ಒಂದು ಸ್ಥಳವಾಗಿದೆ ಇಲ್ಲಿ ಈಗಾಗಲೇ स्वदेश दर्शन जी ट्वेंटी हलवु गई स्वाच्छ केसमी बट जो इडी कर्नाटक देश इडी प्रपंच के तस कौशल अभिवृद्धियन तम कल तोरसदार सो इंत वो क्षेत्र इंत वो प्रवास तरह अनधिकृत प्रवासी मार्ग इतक स्थल प्रवासी मार्ग तुम तौंद आगता है अद्वन नियंत्रण नावेल जिला राज्य के ना मन मनमी अदर मत इपत् जनरन ट्रेनिंग को भविष्य को सोरी वो परगण तक मुझे भविष्य आगे नानी विनकोता सर अनधिकृत ಯಾಕಂದ್ರೆ ಸರ್ ಈಗ ಪ್ರಚೋದನೆ ಅಂತಂದ್ರೆ ಅವರಾಗಿ ತಾವು ಯಾರು ಇಲ್ಲದನ್ನೇ ಬಂದು ತಾವೇ ನಿಂತುಕೊಂಡು ಗೈಡ್ ಮಾಡೋದು ನಾವು ಗೈಡ್ ಅಂತ ಹೇಳ್ಕೊಳ್ತಿರೋದು ಬೇರೆ ಬೇರೆ ಐಡಿ ಕಾರ್ಡ್ ತಗೊಂಡು ತಳ್ತಿರೋದು ಇದರಿಂದ ಆಗ್ತಾ ಇದೆ ಸೋ ಹೀಗಾಗಿ ಅವರ ನಿಯಂತ್ರಣ ತಗೋಬೇಕಾಗುತ್ತೆ ಸರ್ ಅನಧಿಕೃತ ಗೈಡ್ಗಳಿಂದ ಹಂಪಿಯ ಏನು ಮೂಲ ನೈಜತೆ ಏನು ಇತಿಹಾಸ ಇದೆಯೋ ಅದನ್ನ ಯಾವ ರೀತಿಯಾಗಿ ಜನರಿಗೆ ಮುಟ್ಟಿಸ್ತಾರೆ ವಾಸ್ತವಕ ಸ್ಥಿತಿ ಇರತಕ್ಕಂತ ಇತಿಹಾಸವನ್ನ ತಿರುಚಿ ಬರ್ತಕ್ಕಂತ 2 ದಿನ 3 ದಿನ ಬರುವಂತ ಪ್ರವಾಸಿಗರಿಗೆ ಬರಿ 2 ತಾಸನ ತೋರಿಸಿ ಸೋ ಅದನ್ನ ಬೇರೆ ರೀತಿ ತಗೊಂಡಂತ ಬಹಳ ವಿಷಾದನೀಯ ಯಾಕಂದ್ರೆ ಹಂಪಿ ನೋಡೋಕೆ ಸರಿಸುಮಾರು ಒಂದು ವರ್ಷ ಒಂದು ವಾರ ಆದರೂ ಕಡಿಮೆ ಬರುತ್ತೆ ಆದ್ರೆ ಒಂದು ವಾರ ತೋರಿಸುವಂತ ಎಲ್ಲಾ ಪ್ರವಾಸಿ ಮಾರ್ಗಗಳು 2 ದಿನ ಬರೋದನ್ನ 4 ದಿನ ಅಂತ ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ಳುತ್ತೀವಿ ಆ 4 ದಿನ ಬರುವವರಿಗೆ ಬರಿ 2 ತಾಸು 3 ತಾಸಲ್ಲಿ ತೋರಿಸಿ ಅದರ ಒಂದು ಚರಿತ್ರನೇ ವಿಭಿನ್ನ ದಿಕ್ಕಿನಲ್ಲಿ ತರುವಂತ ಅಂತ ಬಹಳ ವಿಷಾದನೀಯ ಹೀಗಾಗಿ ಅವರನ್ನ ತಡೆಗಟ್ಟಿ ಇಲ್ಲಿರತಕ್ಕಂತ ಪ್ರವಾಸಿಗಳಿಗೆ ಇನ್ನು ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕು ಅವರಿಗೆ ಸಹಕಾರಿಯಾಗಿರಬೇಕು ಅಂತ ಅನಿಸ್ಕೊಳ್ತೀನಿ ಮಂಜುನಾಥ ಗೌಡ ರಾಜ್ಯಾಧ್ಯಕ್ಷ ಪ್ರವಾಸಿ ಮಾರ್ಗದರ್ಶಕ ಸಂಘ ಅದೇ ರೀತಿ ಹೊಸಪೇಟೆಯ ಮಲ್ಲಿಗೆ ಟೂರಿಸ್ಟ್ ಹೋಟೆಲ್ನ ಮಾಲೀಕ ಗೌತಮ್ ರವರು ಹಂಪಿ ಪ್ರವಾಸಿ ಮಾರ್ಗದರ್ಶಕರ ಕುರಿತು ಹಗುರವಾಗಿ ಮಾತನಾಡಿದ್ದಾರೆ ಹಾಗಾಗಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ ಕೇಂದ್ರದ ಮಹತ್ವದ ಯೋಜನೆಯಾಗಿರತಕ್ಕಂತ ಸ್ವದೇಶಿ ದರ್ಶನದೊಳಗೆ 2.0 ನೊಳಗೆ ಹಂಪಿ ಕೂಡ ಆಯ್ಕೆ ಆಗಿರತಕ್ಕಂತದ್ದು ನಮಗೆಲ್ಲರಿಗೆ ತುಂಬಾ ಸಂತೋಷವನ್ನು ಉಂಟುಮಾಡಿದೆ ಮನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 23ನೇ ತಾರೀಕಿಗೆ ಏನು ಈ 2.0 ಗೆ ಸಂಬಂಧಪಟ್ಟಂಗೆ ಏನು ಮೀಟಿಂಗ್ ನಡೆಯಿತು ಆ ಮೀಟಿಂಗ್ ನೊಳಗೆ ಹೋಟೆಲ್ ಮಲ್ಲಿಗೆ ಮಾಲೀಕರಾಗಿರತಕ್ಕಂತ ಗೌತಮ್ ಅಂತಕಂತರು ಗೈಡ್ಗಳ ಬಗ್ಗೆ ಬಹಳಷ್ಟು ಲಘುವಾಗಿ ಕೇವಲವಾಗಿ ಮಾತನಾಡಿದರೆ ಆ ವಿಚಾರವನ್ನು ನಾವು ತೀವ್ರವಾಗಿ ಹಂಪಿ ಪ್ರವಾಸಿ ಮಾರ್ಗದರ್ಶಿಗಳ ಸಂಘ ಖಂಡಿಸ್ತಾ ಇದೆ ಜೊತೆಗೆ ಹಂಪಿಯೊಳಗೆ ಅನಧಿಕೃತವಾಗಿರತಕ್ಕಂತ ಮಾರ್ಗದರ್ಶಿಗಳು ಈಗಾಗಲೇ ನಮಗೆ ಬಹಳಷ್ಟು ತೊಂದರೆಯನ್ನು ಮಾಡ್ತಾ ಇದ್ದಾರೆ ಅವರುಗಳನ್ನು ನಿಯಂತ್ರಣ ಮಾಡಬೇಕು ಜೊತೆಗೆ ಏನು 2.0 ಹಂಪಿ ಆಯ್ಕೆ ಆಗಿದೆ ಅದರೊಳಗೆ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಯೊಳಗೆ ಕೂಡ ಪ್ರವಾಸಿ ಮಾರ್ಗದರ್ಶಿಗಳನ್ನು ಸಮಿತಿಯ ಸದಸ್ಯರನ್ನಾಗಿ ತೆಗೆದುಕೊಳ್ಳಬೇಕು ಅಂತಕಂತ ಏನೊಳಗೆ ಜೊತೆಗೆ ಡಿಎಂಎಫ್ ಅಥವಾ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ವತಿಯಿಂದ ಗೈಡ್ಗಳಿಗೆ ಏಕರೂಪವಾದ ವಸ್ತು ಸಮಿತಿಯನ್ನು ಕೊಡಬೇಕು ಸರ್ ಈಗ ನಾನು ಸದ್ಯಕ್ಕೆ ಏನು ಮಲ್ಲಿಗೆ ಹೋಟೆಲ್ ಮಾಲೀಕರಾಗಿರತಕ್ಕಂತ ಗೌತಮ ವಿರುದ್ಧ ಒಂದು ಸೂಕ್ತವಾಗಿರತಕ್ಕಂತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಯಾಕಂದ್ರೆ ಅವರು ಏನಂದಿದ್ರು ಸರ್ ಅವರು ಏನು ಹಂಪಿಯೊಳಗಿರತಕ್ಕಂತ ಪ್ರವಾಸಿ ಮಾರ್ಗದರ್ಶಿಗಳು
ತುಂಬಾ ಬಂದಿರತಕ್ಕಂತ ಪ್ರವಾಸಿಗರಿಗೆ ಯಾವುದೇ ರೀತಿ ಮಾಹಿತಿಯನ್ನು ಕೊಡೋದಿಲ್ಲ ಕೇವಲ 3 ದಿನಕ್ಕೆ ಬಂದಿರತಕ್ಕಂತ ಪ್ರವಾಸಿಗರಿಗೆ ಕೇವಲ 2 ದಿನದೊಳಗೆ ಅವರು ಕಳಿಸಿ ಕೊಡ್ತಾರೆ ಅಂತಕಂತ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ದಾರೆ ಬಟ್ ಅವರ ಏನು ಮಾಹಿತಿ ನಮಗೆ ಈಗಾಗಲೇ ನಾವು ಕೆಲವೊಂದು ಮಾಹಿತಿಗಳನ್ನು ನಾವು ನೋಡಿದ್ರಾದ್ರೆ ಮೊದಲೇದಾಗಿ ಅವರ ಏನು ಟ್ರಾವೆಲ್ ಡೆಸ್ಕ್ ಇದೆ ಆ ಟ್ರಾವೆಲ್ ಡೆಸ್ಕ್ ನಲ್ಲಿ ಇರತಕ್ಕಂತ ಡ್ರೈವರ್ ಗಳು ಪ್ರತಿಯೊಬ್ಬ ಗೈಡ್ ಇಂದ 500 ರಿಂದ 800 ರೂಪಾಯಿ ವರೆಗೂ ಅವರು ಕಮಿಷನ್ ಅನ್ನು ಕೇಳ್ತಾ ಇದ್ದಾರೆ ಆ ಕಮಿಷನ್ ಅನ್ನು ನಾವು ಕೊಡೋದಿಲ್ಲ ಅಂತ ಹೇಳಿ ನಾವು ಅವರನ್ನು ನಿರಾಕರಿಸಿರೋದ್ರಿಂದ ಅವರ ಡ್ರೈವರ್ ಗಳು ಅನಧಿಕೃತ ಮಾರ್ಗದರ್ಶಿಗಳಿಗೆ ಪ್ರಚೋದನೆಯನ್ನು ಕೊಟ್ಟು ಅವರನ್ನ ತೆಗೆದುಕೊಂಡು ಹೋಗಿ ಗೈಡ್ಗಳನ್ನು ಮಾಡ್ತಾ ಇರೋದ್ರಿಂದ ನಮಗೆ ತುಂಬಾ ತೊಂದರೆ ಆಗಿದೆ ಹಾಗಾಗಿ ಈ ಅನಧಿಕೃತ ಮಾರ್ಗದರ್ಶಿಗಳನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು ಅಂತಕಂತ ಹೇಳಿದೊಳಗೆ ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡೋದಕ್ಕೋಸ್ಕರ ಬಂದಿದ್ದೀವಿ ಡಾಕ್ಟರ್ ವಿಶ್ವನಾಥ್ ಮಳಗಿ ಅಧ್ಯಕ್ಷರು ಹಂಪಿ ಪ್ರವಾಸಿ ಮಾರ್ಗದರ್ಶಿಗಳ ಒಕ್ಕೂಟರಿ ಹಂಪೆ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕಲ್ಪಿಸಬೇಕೆಂಬ ಹೋರಾಟ ನಡೆಸಿಕೊಂಡು ಬರಲಾಗಿತ್ತು ಆದರೆ ಈ ಹಿಂದಿನ ಬಿಜೆಪಿ ಸರ್ಕಾರವು 2A ಬದಲಾಗಿ 2D ಮೀಸಲಾತಿ ನೀಡಿದೆ ಈ ಮೀಸಲಾತಿ ಪಡೆಯಲು ಪಂಚಮಸಾಲಿ ಸಮುದಾಯ ಗೊಂದಲದಲ್ಲಿ ಸಿಲುಕಿದೆ ಹಾಗಾಗಿ ಮುಂಬರುವ ಲೋಕಸಭಾ ಚುನಾವಣೆಗೂ ಮುನ್ನ 2A ಮೀಸಲಾತಿ ನೀಡಬೇಕೆಂದು ಮತ್ತೆ ಚಳವಳಿ ನಡೆಸಲು ಯೋಜನೆಗಳನ್ನು ರೂಪಿಸಲಾಗಿದೆ ಹೌದು 2A ಮೀಸಲಾತಿ ಚಳುವಳಿಯ ಮುಖ್ಯ ರುವಾರಿ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಹೊಸಪೇಟೆಯ ಭಕ್ತರ ಗೃಹ ಪ್ರವೇಶಕ್ಕೆಂದು ಆಗಮಿಸಿದ್ದರು ಬಸವಜಯ ಮೃತ್ಯುಂಜಯ ಸ್ವಾಮಿಗಳಿಗೆ ಜೈ ಬಸವಜಯ ಮೃತ್ಯುಂಜಯ ಸ್ವಾಮಿಗಳಿಗೆ ಹೀಗೆ ಗೃಹ ಪ್ರವೇಶದ ಪೂಜಾ ಕಾರ್ಯಕ್ರಮದ ಬಳಿಕ ಮೀಸಲಾತಿ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರೀಗಳು 2A ಮೀಸಲಾತಿಗಾಗಿ ಚಳುವಳಿ ನಡೆಸಲಾಗಿ ಈ ಹಿಂದಿನ ಸರ್ಕಾರ 2D ಎಂಬ ಹೊಸ ಮೀಸಲಾತಿಯನ್ನ ಘೋಷಿಸಿದೆ ನಾವು 2A ಮೀಸಲಾತಿ ಕೇಳಿದ್ದೇವೆ ಹಾಗಾಗಿ ಬರುವ ಲೋಕಸಭಾ ಚುನಾವಣೆಗೂ ಮುನ್ನ ಮುಖ್ಯಮಂತ್ರಿಗಳು ಸಭೆ ಕರೆದು 2A ಮೀಸಲಾತಿ ಘೋಷಿಸದಿದ್ದಲ್ಲಿ ಪುನಃ ಚಳುವಳಿಯನ್ನ ಪ್ರಾರಂಭ ಮಾಡಲಾಗುವುದು ಅದಕ್ಕೆಂದೇ ಈಗಾಗಲೇ ರಾಜ್ಯ ಪ್ರವಾಸ ಕೈಗೊಂಡು ಹೋರಾಟದ ರೂಪುರೇಷೆಗಳ ಕುರಿತು ಚರ್ಚಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಪಂಚಮಸಾಲಿ ಮೀಸಲಾತಿ ಚಳುವಳಿಗೆ ತಾರ್ಕಿಕವಾದ ಅಂತ್ಯಕ್ಕೆ ನಾವೆಲ್ಲ ತಲುಪಿದ್ವಿ ಆದರೆ ಕಳೆದ ಸರ್ಕಾರ ಚುನಾವಣೆ ಪೂರ್ವದಲ್ಲಿ 2D ಅನ್ನುವಂಥ ಹೊಸ ಮೀಸಲಾತಿಯನ್ನು ಘೋಷಣೆ ಮಾಡಿತ್ತು ನಾವು 2A ಕೇಳಿದ್ರೆ 2D ಅಂತ ಘೋಷಣೆ ಮಾಡಿದ್ವಿ ಆ ಹಿನ್ನೆಲೆ ಒಳಗೆ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಅದು ಸುಪ್ರೀಂ ಕೋರ್ಟ್ ಕಳೆದಲಿದೆ ಆ ಉದ್ದೇಶಕ್ಕೋಸ್ಕರ ಸಮಾಜ ಬಾಂಧವರು ಭಾಳ ಗೊಂದಲದಾರೆ ಯಾವುದನ್ನು ಪಡ್ಕೊಳ್ಬೇಕು ಯಾವುದನ್ನು ಪಡ್ಕೊಳ್ಬಾರ್ದು ಅಂತೀವಿ ಇದಕ್ಕೋಸ್ಕರವಾಗಿಯೇ ಸರ್ಕಾರ ರಚನೆ ಆದ ತಕ್ಷಣ ಮಾನ್ಯ ಮುಖ್ಯಮಂತ್ರಿ ಒಳಗೆ ನಮ್ಮೆಲ್ಲ ಶಾಸಕರು ನಿಯೋಗ ತಗೊಂಡ್ರು ಭೇಟಿ ಕೊಟ್ಟರು ನಾವು ಹಿಂದಿನ ಸರ್ಕಾರದಲ್ಲಿ ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ ಅದು ನಾವು ಕೇಳಿದ 2A ಕೇಳಿದ್ರೆ 2D ಅಂತ ಕೊಟ್ಟಿದ್ದಾರೆ ಎರಡೂ ಸಹ ಇವತ್ತು ಕೋರ್ಟ್ನಲ್ಲಿದೆ ಆ ಕೋರ್ಟಿಗೆ ಇರುವಂತಹ ಅಡೆತಡೆಗಳನ್ನು ತಾವು ನಿವಾರಿಸಿ ನಮಗೆ 2A ಮೀಸಲಾತಿ ಒದಗಿಸಿಕೊಡಬೇಕು ಅಂತ ಈಗಾಗಲೇ ಒಂದು ಹಂತಕ್ಕೆ ತಲುಪಿದ್ದೆ ಇನ್ನೇನಿದ್ರೆ ಮುಖ್ಯಮಂತ್ರಿ ಕೈಗೈತಿ ಅವರೇ ಅದು ಕಾನೂನಾತ್ಮಕದ ಅಡೆತಡೆಗಳನ್ನು ಅದನ್ನು ನಿವಾರಿಸಿಬಿಟ್ಟು ಈ ಸಮಾಜಕ್ಕೆ ನ್ಯಾಯ ಕೊಡೋದು ಕೆಲಸ ಮಾಡಬೇಕು ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿ ಬಳಿಗೆ ನಿಯೋಗ ತಗೊಂಡು ಮನವಿ ಮಾಡಿಕೊಂಡಿದ್ವಿ ಮುಖ್ಯಮಂತ್ರಿಗಳು ಅಧಿವೇಶನ ಮುಗಿದ ತಕ್ಷಣವೇ ನಾನೊಂದು ಸಭೆ ಕರೀತೇನೆ ಕಾನೂನು ತಜ್ಞರ ಮತ್ತು ಸಂವಿಧಾನ ತಜ್ಞರ ಸಭೆ ಕರಿತೀವಿ ಅಂತ ಹೇಳಿದ್ವಿ ಇದುವರೆಗೆ ಕರೆದಿಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಸಮಾಜದವರು ಎಲ್ಲ ಕಡೆ ಕೇಳಕತ್ತಾರೆ ಹೋರಾಟವನ್ನು ಶುರು ಮಾಡಿರಿ ಅಂತೀವಿ ಹಾಗಾಗಿ ಅಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಭೆಗಳು ಮಾಡ್ತಿದ್ದೀವಿ ಆದಷ್ಟು ಬೇಗ ನಮ್ಮ ಸಮಾಜದ ರಾಜ್ಯ ಕಾರ್ಯಕರಣ ಸಭೆಯನ್ನು ಕರೆದುಬಿಟ್ಟು ಹೋರಾಟಗಳನ್ನು ಯಾವ ರೀತಿ ಮಾಡಬೇಕು ಸರ್ಕಾರದ ಗಮನ ಯಾವ ರೀತಿ ಸೆಳೆಯಬೇಕು ನಮಗೇನಪ್ಪ ಅಂದರೆ 2024 ಲೋಕಸಭಾ ಚುನಾವಣೆ ಒಳಗಾಗಿನೇ ಸರ್ಕಾರ 2A ಮೀಸಲಾತಿ ಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಯಾಕೆಂದರೆ ಚುನಾವಣೆ ಸಂದರ್ಭದೊಳಗೇ ಏನಾದರೂ ನಾವು ಪಡ್ಕೊಂಡ್ರೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಹಾಗಾಗಿ ನಮಗೆ ಕೊನೆ ಪಕ್ಷ ನಿಮಗೆ 2A ವಿಚಾರದಲ್ಲಿ ತಡ ಮಾಡಿದರೆ ಕೊನೆ ಪಕ್ಷ OBCಗಾದರೂ ರೆಕಮೆಂಡ್ ಮಾಡಿರುತ್ತಾ OBC ಎಲ್ಲ ಲಿಂಗಾಯತರು ರೆಕಮೆಂಡ್ ಮಾಡಿರಿ ಅಂತೇಳಿ ಒತ್ತಡವನ್ನು ನಾವು ಸರ್ಕಾರಕ್ಕೆ ಹಾಕಿದ್ದೀವಿ ಅವರಿನ್ನು ಸಭೆ ಕರಿತೀವಂತೆ ಹೇಳಲೆ ಒಂದು ತಿಂಗಳಾತಿಂದ ಕರೆದಿಲ್ಲ ಆದಷ್ಟು ಬೇಗ ಸಭೆಯನ್ನು ಕರೆದು ನ್ಯಾಯವನ್ನು ಒದಗಿಸೋ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಷ್ಟೀಯ ಹಾಗೂ ಪ್ರಾದೇಶಿಕ ಪಕ್ಷಗಳಿಂದ ಅಭ್ಯರ್ಥಿಗಳ ಗೆಲುವಿಗಾಗಿ ನಾನಾ ರೀತಿಯ ಯೋಜನೆಗಳನ್ನ ರೂಪಿಸತೊಡಗಿವೆ ಹೀಗೆ ಬಿಜೆಪಿ ಪಕ್ಷದಿಂದ ದೇಶವ್ಯಾಪಿ ಮತದಾರರ ಕ್ಷೇತ್ರದ ಮಹಾ ಅಭಿಯಾನ ನಡೆಸುವ ಮೂಲಕ ಪಕ್ಷವನ್ನ ಬಲಪಡಿಸಲು ಮುಂದಾಗಿದೆ
ಈ ಅಂಶಕ್ಕೆ ಸಂಬಂಧಿಸಿದಂತೆ ಪಟೇಲ್ ನಗರದಲ್ಲಿ ಬರುವ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಚನ್ನಬಸವನಗೌಡ ಅವರಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಜಿಲ್ಲಾಧ್ಯಕ್ಷರು 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಹಾಗೂ ಚುನಾವಣೆಯನ್ನು ಒಂದು ರೀತಿಯಲ್ಲಿ ಉತ್ಸವದ ರೂಪದಲ್ಲಿ ಆಚರಿಸಬೇಕೆಂಬ ಉದ್ದೇಶದಿಂದ ಬರುವ ದಿನಗಳಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆಯ ಮೇರೆಗೆ ಮತದಾರ ಕ್ಷೇತ್ರದ ಮಹಾ ಅಭಿಯಾನವನ್ನು ಪ್ರಾರಂಭಿಸಲಾಗುವುದೆಂದು ತಿಳಿಸಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಸದಸ್ಯತ್ವವನ್ನು ಹೊಂದಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ರಾಜಕೀಯ ಪಾರ್ಟಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ. ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ಪಕ್ಷದಲ್ಲಿ ಒಂದು ಮತದಾರರ ಚೇತನದ ಮಹಾಭಿಯಾನ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ಅವರ ಸೂಚನೆ ಮೇರೆಗೆ ನಮ್ಮೆಲ್ಲ ಜಿಲ್ಲೆಗಳಲ್ಲಿ ಮಂಡಲಗಳಲ್ಲಿ ಮತ್ತು ಬೂತ್ ಹಂತದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಮುಂದಿನ ದಿನಗಳಲ್ಲಿ ಚಾಲನೆಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ವಿಶೇಷವಾಗಿ ದೇಶದಲ್ಲಿರ್ತಕ್ಕಂಥ ಎಲ್ಲ 18 ವರ್ಷ ತುಂಬಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಮತದಾನವನ್ನು ಮಾಡಬೇಕು. ಮತದಾನ ಅನ್ನೋಂಥದ್ದು ಒಂದು ಉತ್ಸವದ ರೀತಿಯಲ್ಲಿ ಚುನಾವಣೆ ಅನ್ನೋಂಥದ್ದು ಒಂದು ಉತ್ಸವದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆಗಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ರಾಷ್ಟ್ರೀಯ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಪ್ರತಿಯೊಂದು ಬೂತ್ಗೆ ಒಬ್ಬ BLA 2 ಅಂತೇಳಿ ಮತ್ತು ಆ ಅಸೆಂಬ್ಲಿ ಕ್ಷೇತ್ರಕ್ಕೆ ಒಬ್ಬ BLA 1 ಅಂತೇಳಿ ಚುನಾವಣಾ ಆಯೋಗದ ಅನುಮತಿಯೊಂದಿಗೆ ನಾವು ನೇಮಕವನ್ನು ಮಾಡ್ತೇವೆ ಪಕ್ಷದ ಕಡೆಯಿಂದ. ಇದಕ್ಕೆ ಮುಂಚೆನೆ ರಾಜ್ಯದಲ್ಲಿ ಒಂದು ತಂಡ ಮತ್ತು ಜಿಲ್ಲೆಯಲ್ಲಿ ಮತ್ತು ಪ್ರತಿ ಮಂಡಲದಲ್ಲಿ ಒಂದೊಂದು ಪಕ್ಷದ ತಂಡಗಳನ್ನು ಮಾಡುವುದರ ಮುಖಾಂತರ ವಿಶೇಷವಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ 3 ಜನರ ತಂಡ, ಅಂದರೆ ಸಾಮಾನ್ಯ ಸಂಸದರು, ನಾನು ಮತ್ತು ಆನಂದ್ ಸಿಂಗ್ ಅವರು, ನಮ್ಮ 3 ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಪ್ರತಿಯೊಂದು ಮಂಡಲಗಳಲ್ಲಿ ಒಂದೊಂದು ತಂಡಗಳನ್ನು ಮಾಡುವುದರ ಮುಖಾಂತರ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಆ ಕ್ಷೇತ್ರದ ಶಾಸಕರು ಇರ್ಬೋದು ಅಥವಾ ಡೆಪ್ಯೂಟೆಡ್ ಕ್ಯಾಂಡಿಡೇಟ್ಸ್ ಇರ್ಬೋದು ಇವರ ನೇತೃತ್ವದಲ್ಲಿ ಒಂದೊಂದು ತಂಡಗಳನ್ನು ಮಾಡಿದ್ದೀವಿ. ಇದರ ಕೆಲಸ ಏನಂದರೆ ಪ್ರತಿಯೊಂದು ಬೂತ್ನಲ್ಲೂ ಒಬ್ಬ BLA 2 ನೇಮಕ ಮಾಡಬೇಕು, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬೊಬ್ಬ BLA 1 ನೇಮಕ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ. ಬರುವಂಥ ದಿನಗಳಲ್ಲಿ ಅವ್ರದ್ದು ಕೆಲಸ ಏನಂದರೆ ನಾವು ಇನ್ನು 1ನೇ ತಾರೀಕಿನ ನಂತರ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಆ ರೀತಿ ನಾವು ಮಾಡಿರ್ತಕ್ಕಂಥ BLA 1 ಮತ್ತು BLA 2 ಒಂದು ಕಾರ್ಯಾಗಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಹೊಸ ಮತದಾರರನ್ನು ಯಾವ ರೀತಿ ಜೋಡಿಸ್ಬೇಕು, ಮತದಾನದ ಪಟ್ಟಿ ಪರಿಷ್ಕರಣೆಯ ದಿನಾಂಕ ಘೋಷಣೆ ಆಗುತ್ತೆ, ಆಯೋಗದಿಂದ ಘೋಷಣೆ ಆಗುತ್ತೆ, ಯಾವತ್ತು ಅದು ಘೋಷಣೆ ಆಗುತ್ತೋ ಆ ದಿನಾಂಕಕ್ಕೆ ನಾವು ಜೋಡಿಸ್ಕೊಂಡು ಪ್ರತಿಯೊಂದು ಬೂತ್ನಲ್ಲೂ ಜನರನ್ನು ಅವೇರ್ನೆಸ್ ಮಾಡುವುದ್ರ ಮುಖಾಂತರ, ಜನರಿಗೆ ತಿಳಿ ಹೇಳುವುದ್ರ ಮುಖಾಂತರ, ವಿಶೇಷವಾಗಿ ಶಾಲಾ ಕಾಲೇಜುಗಳಿರ್ಬೋದು, ಹಾಸ್ಟೆಲ್ಗಳಿರ್ಬೋದು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿರ್ಬೋದು, ಈ ರೀತಿಯ ಜನಸಂದಣಿ ಇರತಕ್ಕಂಥ ಜಾಗಗಳಲ್ಲಿ ವಿಶೇಷವಾದ ಅಭಿಯಾನಗಳನ್ನು ಮಾಡುವುದರ ಮುಖಾಂತರ ಜನರನ್ನು ಜಾಗೃತಿ ಮಾಡುವುದರ ಮುಖಾಂತರ ಪ್ರತಿಯೊಬ್ಬರೂ ಮತದಾನವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಮಹಾ ಅಭಿಯಾನವನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಯಾವಾಗ ಚುನಾವಣೆ ದಿನಾಂಕ ಘೋಷಣೆ ಆಗುತ್ತೆ, ಚುನಾವಣೆಯ ಮತದಾರನ ಪಟ್ಟಿಯ ಪರಿಷ್ಕರಣೆ ದಿನಾಂಕ ಘೋಷಣೆ ಆಗುತ್ತೆ, ಘೋಷಣೆ ನಂತರ ನಮ್ಮ ಈ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ನಾವು ಪ್ರಕ್ಷೇತ್ರದಲ್ಲೂ ಮತ್ತು ಪ್ರತಿ ಶಕ್ತಿ ಕೇಂದ್ರದಲ್ಲೂ ಸಹ ನಮ್ಮ ಕಾರ್ಯಕರ್ತರಿಗೆ ತರಬೇತಿಗಳನ್ನು ಕೊಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು, ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಒಂದು ಅಭಿಯಾನ ಯಶಸ್ವಿಯಾಗುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕನ್ನೋಂಥ ಒಂದು ಸೂಚನೆ ಮೇರೆಗೆ ಈಗ ಒಂದು ಪ್ರಾರಂಭ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ. ಯಾಕೆಂದರೆ ಜನರಲ್ಲಿ ಜಾಗೃತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಜನರು ವಾಲಂಟಿಯರಾಗಿ ಬಂದು ಮತದಾನ ಮಾಡುವ ನಿಟ್ಟಿನಲ್ಲಿ, ಅಂದರೆ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗುವ ನಿಟ್ಟಿನಲ್ಲಿ ತಾವೆಲ್ಲರೂ ಸೇರ್ತಕ್ಕಂಥ ಕೆಲಸವನ್ನು ನಿಮ್ಮ ಮುಖಾಂತರ, ಅಂದರೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮಾಡಬೇಕನ್ನೋಂಥ ಒಂದು ಗುರಿಯನ್ನು ನಾವು ಹಾಕ್ಕೊಂಡಿದ್ದೀವಿ.
ವಿಶೇಷವಾಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ 10,000 ಮತದಾರರನ್ನು ಹೊಸ ಮತದಾರರನ್ನು ನೋಂದಣಿ ಮಾಡಬೇಕು ಅನ್ನುವಂತದ್ದು ಅವರಿಗೆ ಜಾಗೃತಿ ಮಾಡಬೇಕು ಅನ್ನುವಂತ ಒಂದು ಗುರಿಯನ್ನು ಪಕ್ಷದ ವತಿಯಿಂದ ನಾವು ಹಾಕೊಂಡಿದ್ದೀವಿ ಕೂಡ ಆ ನಿಟ್ಟಿನಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುವ ನಿಟ್ಟಿನಲ್ಲಿ ವಿಶೇಷವಾಗಿ ಆಗಿರತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಸಹಕಾರವನ್ನು ನಾನು ಮತ್ತೊಮ್ಮೆ ಕೋರ್ತಾ ಈ ಒಂದು ನಿಟ್ಟಿನಲ್ಲಿ ರಾಜ್ಯದ ತಂಡದಲ್ಲಿ ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರು ಸಂಸದರು ಅವರ ತಂಡ ಅವರ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜೀವ್ ಅವರು ಮತ್ತು ನಮ್ಮ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ವಿವೇಕ್ ರೆಡ್ಡಿ ಅವರು ಮತ್ತು ಲೋಕೇಶ್ ಬುಜ್ಜಾ ಅವರು ನಮ್ಮ ಪಕ್ಷದ ಪ್ರಮುಖರು ಈ ರೀತಿಯ 5 ಜನರ ತಂಡದೊಂದಿಗೆ ರಾಜ್ಯದಲ್ಲೂ ಮತ್ತು ನಮ್ಮ ಜಿಲ್ಲೆಯಲ್ಲಿ ನಾವು 3 ಜನ ತಂಡ ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಜನರು ಈ ರೀತಿಯಾಗಿ ತಂಡಗಳನ್ನು ಮಾಡುವುದರ ಮುಖಾಂತರ ವಿಶೇಷವಾಗಿರ್ತಕ್ಕಂಥ ಈ ಒಂದು ಅಭಿಯಾನವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ಬರುವಂಥ ದಿನಗಳಲ್ಲಿ ಇದರ ಉದ್ದೇಶ ಇಷ್ಟೇ ಚುನಾವಣೆ ಅನ್ನುವಂಥದ್ದು ಒಂದು ಹಬ್ಬದ ರೀತಿಯಲ್ಲಿ ಆಗಬೇಕು ಬರುವಂಥ ದಿನಗಳಲ್ಲಿ ಕಾರಣ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳು ಈ ಎಲ್ಲ ಮುಂದಿನ ದಿನಗಳಲ್ಲಿ ಒಂದು ಸಾರ್ಥಕ ಆಗುವ ನಿಟ್ಟಿನಲ್ಲಿ ಜನರನ್ನು ಈ ಎಲ್ಲ ಕಾರ್ಯಕ್ರಮದಲ್ಲಿ ತೊಡಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಪಕ್ಷದ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆಯೊಂದಿಗೆ ನಾವು ಮಾಡಿದ್ದೀವಿ. ನಾಳೆ 1ನೇ ತಾರೀಕಿನಿಂದ ಈ ಎಲ್ಲ ಪ್ರಕ್ರಿಯೆಗಳಿಗೆ ಚಾಲನೆಯನ್ನು ಕೊಡ್ತೇವೆ ಕೂಡ. ಅದೇ ರೀತಿ ಮಾಜಿ ಸಚಿವ ಆನಂದ್ ಸಿಂಗ್ ರವರು ಪಕ್ಷ ತೊರೆಯುತ್ತಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ಹಗಲು ಕಂಡ ಬಾವಿಗೆ ರಾತ್ರಿ ವೇಳೆ ಯಾರೂ ಧುಮುಕುವುದಿಲ್ಲವೆಂದು ತಿಳಿಸಿದ್ದಾರೆ. ತಾವು ಕೇಳಿದಾಗೆ ಸನ್ಮಾನ್ಯ ಆನಂದ್ ಸಿಂಗ್ ಅವರು ಪಕ್ಷ ಬಿಡ್ತಾರನ್ನಂತ ಒಂದು ಸುದ್ದಿ ಗಾಳಿ ಸುದ್ದಿ ಏನಂತ ಒಂದು ಮತ್ತೊಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕೆಂದರೆ ಇತ್ತೀಚೆಗೆ ನಾನು ಅವ್ರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಯಾರ ಜೊತೆನೂ ನಾನು ಕಾಂಟ್ಯಾಕ್ಟಲ್ಲಿ ಇಲ್ಲ, ಕಾಂಗ್ರೆಸ್ನವ್ರು ಯಾರೂ ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅನ್ನೋಂಥ ಒಂದು ಮಾತನ್ನು ಅವ್ರು ಹೇಳಿದರು. ಯಾಕೆಂದರೆ ಅವ್ರು ಯಾವುದೇ ಕಾರಣಕ್ಕೂ ಪಾರ್ಟಿ ಬಿಡ್ತಕ್ಕಂಥ ಯೋಚನೆ ಇಲ್ಲ, ಅವ್ರಿಗೂ ಇಲ್ಲ. ಯಾಕೆಂದರೆ ಹಗಲು ಕಂಡ ಬಾವಿಗೆ ರಾತ್ರಿ ಯಾರು ಬಿಡ್ತಕ್ಕಂಥದ್ದು ಭ್ರಮೆ ಇಲ್ಲ. ಆ ಕಾರಣಕ್ಕಾಗಿಯೇ ಯಾವುದೇ ಕಾರಣಕ್ಕೂ ಆನಂದ್ ಸಿಂಗ್ ಅವರು ಪಕ್ಷ ಬಿಡ್ತಕ್ಕಂಥ ಮಾತು ಇಲ್ಲ. ಇನ್ನು ಅವಳಿ ಜಿಲ್ಲೆಗಳಲ್ಲಿ ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತಾರೆಂಬ ನಂಬಿಕೆ ನಮ್ಮಲ್ಲಿದೆ ಎಂದು ಸಂಸದ ದೇವೇಂದ್ರಪ್ಪನವರು ಈ ವೇಳೆ ಆಶಯ ವ್ಯಕ್ತಪಡಿಸಿದರು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಸುಮಾರು 24 ತಾಸಿನಾಗ ಮನುಷ್ಯನಿಗೆ 24 ತಾಸು ಇರ್ತೈತಿ ಒಂದು ದಿವಸಕ್ಕೆ, ಅಂತಂದರೆ ಅವರು 20 ತಾಸು ಕೆಲಸ ಮಾಡ್ತಾರಂತ ನನ್ನ ಭಾವನೆ. ಯಾಕಂದ್ರೆ ನಾವು ನೋಡ್ತಾ ಇದ್ದಾವೆ, ಎತ್ತರದ ನೋಡೇವೆ, 20 ತಾಸು ಕೆಲಸ ತಗೊಂತಾರೆ, ಒಂದು ದಿವಸನೂ ರಜಾ ಅನ್ನೋ ಭಾವನೆ ಇಲ್ಲ ಅವ್ರ ಮನಸ್ಸು. ನೋಡ್ರಿ, ಮೊನ್ನೆ ಅಲ್ಲಿ ವಿದೇಶದಿಂದ ಬಂದು ಬೆಂಗಳೂರಿಗೆ ಇದಕ್ಕೆ ಬಂದರು, ಎಷ್ಟು ನಾವು ಅದೃಷ್ಟವಂತರು, ನೀವು ನಾವು ಅವ್ರ ಅದೃಷ್ಟವಂತರು. ಇವೆಲ್ಲವೂ ದೇಶದ ಹಿರಿಮೆ ಗಿರಿಮೆ ಇದು ಇದು ಚಿಂತನೆ. ಅದಕ್ಕೆ ಈ ಮುಂದಿನ ಚುನಾವಣೆ ಆಗಲಿ, ನಮ್ಮ ಪಕ್ಷದ ಅಭ್ಯರ್ಥಿ ಯಾರೇ ಆಗಲಿ, ದೇವೇಂದ್ರಪ್ಪನಾಗಲಿ, ಇವರಾಗಲಿ, ನೀವಾಗಲಿ, ಯಾರೇ ಆಗಲಿ, ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಬಳ್ಳಾರಿಯಿಂದ ಒಂದು ಮತ ಹಾಕಿ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಅರಿಕೆ ಮಾಡ್ತಾ. ಯಾಕಂದ್ರೆ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರು ಹಗಲು ರಾತ್ರಿ. ಯಾಕಂದ್ರೆ ಈಗ ಬಿತ್ತ ಸುಗ್ಗಿ ಸುರುವಕ್ಕತಿ, ಯಾವ ರಾಜಕೀಯ ಪಕ್ಷದವರು ಅದನ್ನು ಅಲಕ್ಷ್ಯ ಮಾಡೋಂಗಿಲ್ಲ. ಕೊಡಲೇಬೇಕು ಈ ಭಾಗಕ್ಕೆ ಆಗ್ತಕ್ಕಂಥ ಸಾರ್ವಜನಿಕ ಕೆಲಸಗಳನ್ನ ನಾವು ಮಾಡಿಸ್ಕೊಂಡು ಬಂದತಿರ್ತವೆ ಅನ್ನೋ ಭರವಸೆ ನನಗೈತಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಮ್ಮ ಅಧ್ಯಕ್ಷರ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಮತ್ತೆ ಈ ಭಾಗಕ್ಕೆ ಒಳ್ಳೆ ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಯೋಜನೆಗಳನ್ನು ತಂದು ನಾವಿಲ್ಲಿ ಒಳ್ಳೆ ಒಂದು ಮಾದರಿ ಜಿಲ್ಲೆಯನ್ನಾಗಿ ನಾವೆಲ್ಲರೂ ರೂಪಿಸೋಣ ಅಂತ ಈ ಸಂದರ್ಭದಲ್ಲಿ ನಿಮಗೆ ವಿನಂತಿ ಮಾಡ್ತಾ, ಮುಂದಿನ ಚುನಾವಣೆಯಲ್ಲಿ ತಾವು ನಮ್ಮ ಸರ್ಕಾರದ ಯೋಜನೆಗಳು, ನಮ್ಮ ಸರ್ಕಾರದ ಬದುಕುಗಳನ್ನ, ಸರ್ಕಾರದ ಗುರಿ ಇವತ್ತಿಗೂ ಒಂದು ಯಾವುದೇ ಒಂದು ಕಳಂಕ ಇಲ್ಲದಂಥ ನಡೆಸಿದಂಥ ಈ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಜಿ ಅಂತ ಈ ಸಂದರ್ಭದಲ್ಲಿ ನಾನು ಅದನ್ನು ನಿಮ್ಮೆಲ್ಲರಿಗೂ ನಾನು ಅದನ್ನು ಅರಿಕೆ ಮಾಡ್ತಾ, ನಾನು ಅದನ್ನು ಒಪ್ಪಿಗೆ ಅಲ್ತಾ, ಮುಂದಿನಿಂದ ತಾವೆಲ್ಲರೂ ಆಶೀರ್ವಾದ ಮಾಡಿ, ನಮ್ಮ ಪಕ್ಷ ಅಧಿಕಾರಕ್ಕೆ ತರಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿರಿ ಅಂತ ಹೇಳ್ಕೊಂಡು
नगर होरवलियदल्ली बरुव शनीश्वर स्वामी देवस्थान 26ने वार्षिकोत्सव कैगोळ्ळलागित्तु। ಈ ಭಾಗವಾಗಿ ದಿನಾಂಕ 29 ರಂದು ಬೆಳಿಗ್ಗೆ ಗಂಗಾ ಪೂಜೆ ನಡೆಸಿ ದೇಗುಲದಲ್ಲಿ ಹೋಮ ಹವನಾದಿಗಳನ್ನ ನಡೆಸಿದ ಬಳಿಕ ಉಜ್ಜಯಿನಿ ಸಂಸ್ಥಾನ ಮಠದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಧರ್ಮಸಭೆ ನಡೆಸಲಾಯಿತು। ಹೊಸಪೇಟೆ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 50 ರಲ್ಲಿ ಬರುವ ಶನೀಶ್ವರ ಸ್ವಾಮಿ ದೇವಸ್ಥಾನದ 26ನೇ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು। ಈ ಭಾಗವಾಗಿ ದಿನಾಂಕ 29 ರಂದು ಬೆಳಿಗ್ಗೆ ತುಂಗಭದ್ರಾ ಜಲಾಶಯದ ಹಿನ್ನೀರಿಗೆ ತೆರಳಿ ಗಂಗಾ ಪೂಜೆ ನಡೆಸಿ ಮೆರವಣಿಗೆ ಮೂಲಕ ದೇಗುಲಕ್ಕೆ ಸಾಗಿಸಿ ತರಲಾಯಿತು। ಪುತ್ತಿನಿಯ ಉತ್ಥಾರವನ್ನು ಬಿಜಿ ಆ ಪರಮಾತ್ಮನಿಗೆ ವರವನ್ನು ಕೇಳಿದ ಅಯ್ಯೋ ಶಂಭೋ ಎಂದು ಹೇಳಿ ವಿಶೇಷ ಅಭಿಷೇಕ ಹೋಮ ಹವನಾದಿಗಳನ್ನು ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು। ಇನ್ನು 26ನೇ ವಾರ್ಷಿಕೋತ್ಸವ ಕೈಗೊಳ್ಳಲಾಗಿ ಧಾರ್ಮಿಕ ಉತ್ಸವಗಳನ್ನು ನಡೆಸಿ ನೆರೆದವರಿಗೆ ಅನ್ನಪ್ರಸಾದ ವಿತರಿಸಲಾಗಿದೆ ಎಂದು ದೇವಸ್ಥಾನದ ಸಮಿತಿಯವರು ಈ ವೇಳೆ ತಿಳಿಸಿದ್ದಾರೆ। ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ 26ನೇ ವರ್ಷ ವಾರ್ಷಿಕೋತ್ಸವ ಈ ಪ್ರತಿಷ್ಠಾಪನೆ ಮಾಡಿ 26ನೇ ವರ್ಷ ಇವತ್ತಿಗೆ ಎಲ್ಲ ಜನ ಭಕ್ತರು ಹಳ್ಳಿಯಿಂದ ಬಂದು ನವಗ್ರಹ ಪೂಜೆ ಮತ್ತು ರುದ್ರ ಹೋಮ ಶನೇಶ್ವರ ಅಭಿಷೇಕ ಮತ್ತು ಶಾಂತಲಿಂಗ ಸ್ವಾಮಿಗೆ ಅಭಿಷೇಕ ಮತ್ತು ಶನೇಶ್ವರ ಹೋಮ ಮಾಡಿದರೆ ಇವತ್ತು ಎಲ್ಲ ಮಂಗಳ ಪೂಜೆ ಇವ ಎಲ್ಲ ಸದ್ಭಕ್ತರು ಎಲ್ಲ ಕಡೆಯಿಂದ ಬಂದು ಬಹಳ ಸಂಖ್ಯೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಎಲ್ಲ ಒಂದು ಶನೇಶ್ವರ ಕೃಪೆಗೆ ಪಾತ್ರರಾಗಿದ್ದಾರೆ। ಈಗ ಜಗದ್ಗುರುಗಳು ಮತ್ತು ಸ್ವಾಮಿಯರೆಲ್ಲರೂ ಬರ್ತಾ ಇದ್ದಾರೆ। ಇವತ್ತು ದಿವಸ ಕಾರ್ಯಕ್ರಮಗಳು ಇನ್ನು ಮುಂದುವರಿತವೆ। ಅಪಾರ ಶಕ್ತಿ ಬಂಕದಲ್ಲಿ ಒಳ್ಳೆಯದಾಗಲಿ ಅಂತಂದು ಹೇಳಿ ಒಳ್ಳೆಯದಾಗಿದೆ। ಆದರೂ ಬರ್ತದ್ರೆ ಈ ಕಡೆಗೆ ಅಗ್ರಬೊಮ್ಮಳ್ಳಿ ಹರ್ಮಳ್ಳಿ ಕೂಡಲಿಗೆ ಕೊಟ್ಟು ಮತ್ತು ಅಣ್ಣಿಗೇರಿ ಗಂಗಾವತಿ ನಂದಿಬೇವೂರು ಎಲ್ಲ ಕಡೆಯಿಂದ ಬಂದಿದ್ದಾರೆ ಭಕ್ತರು। ಎಲ್ಲರೂ ಪ್ರಸಾದ ತಗೊಂಡು ಅಭಿಷೇಕ ಮಾಡ್ಕೊಂಡು ಪ್ರಸಾದ ತಗೊಂಡು ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತಂದೇಳಿ ಎರಡು ಮತ್ತು ಈಗ ಫೋಟೋ ಕ್ಲಿಕ್ ಸುದ್ದಿ।
ಹೊಸಪೇಟೆಯ ಅಂಬೇಡ್ಕರ್ ಭವನದಲ್ಲಿ ಬಹುಜನ ಸಮಾಜ ಪಾರ್ಟಿಯಿಂದ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಸಲಾಗಿ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪನವರ ಸಮಕ್ಷಮದಲ್ಲಿ ಮಹಂತೇಶ್ ರವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಬೆಳ್ಳಿ ತಿಮ್ಮಪ್ಪನವರನ್ನ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಮಂಜುನಾಥ ಹಾಗೂ ಹನುಮಂತಪ್ಪನವರನ್ನ ಉಪಾಧ್ಯಕ್ಷರನ್ನಾಗಿ ಇತರೆ ಏಳು ಜನ ಸಮಿತಿ ಸದಸ್ಯರನ್ನಾಗಿ ನೇಮಿಸಿ ಪಕ್ಷದ ಸಂಘಟನೆಗೆ ಶ್ರಮಿಸುವಂತೆ ಗುರುತರ ಜವಾಬ್ದಾರಿ ವಹಿಸಲಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಯಾವುದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಆಯ್ಕೆ ಪ್ರಕ್ರಿಯೆ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡ ಮಹಂತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.